ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ನೀರಿನಲ್ಲಿ ಕೊಚ್ಚಿ ಹೋದ ಬೋಟ್ ಸಿಲುಕಿಕೊಂಡು ಐವರ ಪರದಾಟ ಮನೆಗೆ ಅತಿಥಿಯಾಗಿ ಬಂದ ಮೊಸಳೆ ಮರಿ ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ತುಂಬಿ ಹರಿಯುತ್ತಿರುವ ದೂಸಾಗರ್ ಫಾಲ್ಸ್ ವಾರ್ತೆಗಳ ವಿವರ ನೀರಿನಲ್ಲಿ ಕೊಚ್ಚಿ ಹೋದ ಬೋಟ್ ಸಿಲುಕಿಕೊಂಡು ಐವರ ಪರದಾಟ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಊರಿಂದೂರಿಗೆ ದಾಟುತ್ತಿದ್ದ ವೇಳೆ ತಾಂತ್ರಿಕ ದೋಷದಿಂದ ಬೋಟ್ ಕೆಟ್ಟು ಗ್ರಾಮಸ್ಥರು ಗಂಗಾವಳಿ ನದಿಯ ಮಧ್ಯೆ ಸಿಲುಕಿಕೊಂಡಿರುವ ಘಟನೆ ನಡೆದಿದೆ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಅನೇಕ ಕೆರೆಗಳು ಮತ್ತು ನದಿಗಳು ತುಂಬಿ ಹರಿಯುತ್ತಿವೆ ಇದರ ಮಧ್ಯದಲ್ಲಿ ಅಂಕೋಲಾ ತಾಲೂಕಿನ ಗುಳ್ಳಾಪುರದಿಂದ ಡೊಂಗ್ರಿಗೆ ಸಂಪರ್ಕಿಸುವ ತೂಗು ಸೇತುವೆ ಕಳೆದ ಎರಡು ವರ್ಷಗಳ ಹಿಂದೆ ಗಂಗಾವಳಿ ನೆರೆಗೆ ಕೊಚ್ಚಿ ಹೋಗಿತ್ತು ಈ ಬಾರಿಯ ಭಾರೀ ಮಳೆಯಿಂದ ನಿರ್ಮಾಣವಾದ ತಾತ್ಕಾಲಿಕ ಸೇತುವೆಯ ಮೇಲೆ ನೀರು ಹರಿದು ಗುಳ್ಳಾಪುರದಿಂದ ಡೊಂಗ್ರಿಗೆ ಸಂಪರ್ಕ ಸಾಗುವ ರಸ್ತೆ ಕಡಿತಗೊಂಡಿದ ಕಾರಣ ಈ ಎರಡು ಗ್ರಾಮಗಳ ನಡುವೆ ಓಡಾಟಕ್ಕೆ ಸದ್ಯ ಬೋಟನ್ನು ಬಳಸಲಾಗುತ್ತಿತ್ತು ಹೀಗೆ ಐವರು ಬೋಟನ್ನು ಬಳಸಿ ಗುಳ್ಳಾಪುರದಿಂದ ಡೊಂಗ್ರಿಯ ಹೋಗುವ ಸಂದರ್ಭದಲ್ಲಿ ಗಂಗಾವಳಿ ನದಿಯ ನೀರಿನ ರಭಸಕ್ಕೆ ಬೋಟ್ ಸಿಲುಕಿಕೊಂಡು ಒದ್ದಾಡುತ್ತಿದ್ದರು ಮೊದಲೇ ಬೋಟ್ ಹಾಳಾಗಿತ್ತು ದುರಸ್ತಿ ಕಾರ್ಯ ಮಾಡಿ ನೀರಿನಲ್ಲಿ ಇಳಿಸಲಾಗಿತ್ತು ನೀರಿನ ಸೆಳೆತಕ್ಕೆ ಮೋಟಾರ್ ಬಂದಾಗಿ ತಾತ್ಕಾಲಿಕ ನಿರ್ಮಾಣವಾದ ಸೇತುವೆಗೆ ಸಿಲುಕಿದರು ಐವರಲ್ಲಿ ನಾಲ್ಕು ಜನರು ಲೈಫ್ ಜಾಕೆಟ್ ಅನ್ನು ಧರಿಸಿದ್ದರು ಓರ್ವ ಮಾತ್ರ ಧರಿಸಲಿಲ್ಲ ಹೀಗೆ ಬೋಟ್ ನದಿಯ ನೀರಿನಲ್ಲಿ ಸಿಲುಕಿ ಬೋಟಿನಲ್ಲಿಯೇ ಕಾಲ ಕಳೆಯುವ ಪರಿಸ್ಥಿತಿ ಉಂಟಾಯಿತು ಸುಮಾರು ಗಂಟೆಗಳ ನಂತರ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗದವರು ಹರಸಾಹಸ ಪಟ್ಟು ಬೋಟಿನಲ್ಲಿದ್ದ ಐವರನ್ನು ರಕ್ಷಿಸುತ್ತಾರೆಂಬ ವರದಿ ಬಂದಿದೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಪೊಲೀಸ್ ಸಿಬ್ಬಂದಿ ವರ್ಗದವರು ತಾಲೂಕಾಡಳಿತ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗದವರು ಹೀಗೆ ಅನೇಕರು ಉಪಸ್ಥಿತಿಯಲ್ಲಿ ಐವರನ್ನು ರಕ್ಷಿಸಲಾಯಿತು ಬಿಜೆಪಿ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಸಂಸ್ಥಾಪನಾ ದಿನಾಚರಣೆ ಆಚರಿಸಲಾಯಿತು ಪಕ್ಷದ ಹಿರಿಯ ಕಾರ್ಯಕರ್ತರು ಆಗಿರುವ ತುಕಾರಾಂ ಬಡಿಗೇರ್ ಅಧ್ಯಕ್ಷರಾಗಿರುವ ಚಂದ್ರಕಾಂತ್ ಕ್ಷೀರ್ಸಾಗರ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ಗುರು ಮಠಪತಿಯವರು ಮೊದಲಿಗೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರಿದ ಅವರುಗಳು ಈ ದೇಶ ಕಂಡ ಅಪ್ರತಿಮ ದೇಶಭಕ್ತರಲ್ಲಿ ಒಬ್ಬರಾದ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ರಾಜಕಾರಣಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆಂದರು ದೇಶ ಸೇವೆಯೇ ದೇಶಭಕ್ತಿಯೇ ಮೊದಲು ಎಂದು ಅವರು ಭಾವಿಸಿದ ಅವರು ತಮ್ಮ ಮಂತ್ರಿಮಂಡಲಕ್ಕೆ ರಾಜೀನಾಮೆ ನೀಡಿ 1951ರಲ್ಲಿ ಜನಸಂಘವನ್ನು ಸ್ಥಾಪಿಸಿದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರು ಪದಾಧಿಕಾರಿಗಳು ಸದಸ್ಯರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಜನಸಂಘವನ್ನು ಕಟ್ಟಿ ಅದರ ಜೊತೆಗೆ ಅದರ ನಂತರ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂತ ಭೀಮಂತ ನಾಯಕ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರ ಜನ್ಮದಿನವನ್ನು ನಾವು ಸಂಸ್ಥಾಪಕ ದಿನಾಚರಣೆ ಅಂತ ಆಚರಿಸುವ
ಮನೆಗೆ ಅತಿಥಿಯಾಗಿ ಬಂದ ಮೊಸಳೆ ಮರಿ. ದಾಂಡೇಲಿ ನಗರದಲ್ಲಿ ಕಳೆದ 3 ದಿನಗಳಿಂದ ಬೀಳುತ್ತಿರುವ ಮಳೆ. ಮಳೆಯ ಕಾರಣದಿಂದ ನೀರು ತುಂಬ ಹರಿದು ಬರುತ್ತಿದೆ. ಇದರ ಮಧ್ಯದಲ್ಲಿ ಮೊಸಳೆಯ ಮರಿಯೊಂದು ನಗರದ ವೈ ಟೈಪಿನ ಮನೆಯಲ್ಲಿ ಬಂದ ಘಟನೆ ನಡೆದಿದೆ. ಮೊಸಳೆಯ ಮರಿಯನ್ನು ನೋಡಿ ಭಯಗೊಂಡು ಮನೆಯವರು ನಗರದ ಸ್ನೇಕ್ ರಜಾಕ್ರವರಿಗೆ ಕರೆ ಮಾಡಿದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ರಜಾಕ್ಷರವರು ತುಂಬ ಸರಳತೆಯಿಂದ ಮೊಸಳೆಯ ಮರಿಯನ್ನು ಹಿಡಿದರು ಮತ್ತು ಸುರಕ್ಷಿತವಾಗಿ ನದಿಗೆ ಮರಳಿಬಿಟ್ಟರು. ಹಾಗಾದರೆ ಯಾವ ರೀತಿಯಿಂದ ರಜಾಕ್ಷರವರು ಮೊಸಳೆಯನ್ನು ಹಿಡಿದು ಅದನ್ನು ನದಿಗೆ ಬಿಟ್ಟರು? ಜೊತೆಗೆ ಮೊಸಳೆ ಮರಿ ಹೀಗೆ ನಗರದಲ್ಲಿ ಬರಲು ಕಾರಣವೇನು ಎಂಬುದರ ಬಗ್ಗೆ ತಿಳಿಸಿದ್ದಾರೆ ಎನ್ನುವುದರ ಈ ವರದಿ ನೋಡಿ. मैं इनको फिर वापस से नदी में छोड़ दूंगा. जब इसको रिलीज करूंगा उसके वीडियो में भी आपको शामिल करूंगा. तो आज मैं आपको एक विशेष प्राणी के साथ में, जो नदी में रहने वाला प्राणी है जिसको आप जानते हैं मगरमच्छ के नाम से, तो इसको हम यहाँ पर छोड़ने आए हुए हैं. क्योंकि ऐसा सिचुएशन था कि इसको जस्ट हमको हाथ में पकड़ना था. उसके बाद में हमने उसको पकड़ लिया. उसके बाद में हम आपको इसको रिलीज करते वक्त वीडियो में शामिल कर. अब ये इसका एरिया है तो यहाँ पर इसको हम छोड़ रहे हैं. मगरमच्छ की जो ये स्किन होता है आप देख सकते हैं ये किस तरीके से आपको रफ दिखाई देता है. इसका जो पेट होता है ये बहुत ही नाजुक होता है और इसके ये जो पूंछ है इसको तैरने के लिए सहायक होती है क्योंकि ये पतवार की तरह होता है. और इसकी जो आँखें होती है इनकी आँखों के ऊपर 2 झिल्लियाँ होती है. मगरमच्छ जो है उसके मुंह के अंदर 100 के करीब दांत होते हैं. और इसका जो मुंह के अंदर जो आपको इसका जो गला दिख रहा है वो बंद दिख रहा है क्योंकि इसके अंदर पानी नहीं जाना चाहिए. जब ये मुंह खोलता है, जब ये अपना शिकार करता है तो उसको खाने के लिए पानी के बाहर अपना मुँह करके उस शिकार को पकड़ता है. और आप इसका ये देख सकते हैं, ये इसका नथुना है, आप वो देख सकते हैं. यहाँ पर रिलीज कर दे रहे हैं, आप इसकी स्पीड देख सकते हैं. ये इतना सा मगरमच्छ है, ये भी साउंड कर रहा हूँ. ठीक है, उसका नदी में जाना नहीं चाहता. ये देखिए, पानी में जाना नहीं चाहता. ये बाहर ही अपने आप को सुरक्षित समझ रहा है इसीलिए ये पानी में जाना नहीं चाहता. आप देख सकते हैं. ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ನಗರದ ನಿದಾಹಿತ್ ತೌಹೀದ್ ಸೊಸೈಟಿಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಗರದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಮಕ್ಕಳಿಗೆ ಗುರುತಿಸಿ ನಿದಾಯತ್ ತೌಹೀದ್ ಸೊಸೈಟಿಯಲ್ಲಿ ಸುಮಾರು 16 ಶಿಕ್ಷಕರಿಗೆ ಮತ್ತು 10 ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರದ ಗಣ್ಯರು, ತೌಹೀದ್ ಸೊಸೈಟಿಯ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. जलसे के लिए यहाँ पर जमा हुए हैं. ये जलसा दरअसल ये उन तुलबा और तालिबात के लिए है
जो तलवार तालिबान ने जो जो अच्छे मार्क्स लेकर टॉपर्स बनकर अपने अपना नाम चला गया, दूसरा साल डायरेक्ट बच्चे पास हो गए एट स्टैंडर्ड के अंदर। अब नाइन्थ स्टैंडर्ड जब आया तो क्या हुआ, आधा साल तो घर के अंदर गया बच्चों, सिर्फ दो या तीन महीने सब स्कूल चले। वो दो तीन महीने के अंदर जो हमारे तलबा तालिबान को जो है हमारे टीचर्स ने मेहनत करके जो है उनको एक स्टेज पर लाया और नाइन्थ का रिजल्ट भी डायरेक्ट पास हो गए बच्चे। एट तक भी डायरेक्ट पास हो गए, नाइन्थ भी डायरेक्ट पास हो गए। अब जब टेंथ को जब आए बच्चे तो बच्चों को जो है एक सेंटेंस पढ़ना भी नहीं आता था, सेंटेंस लिखना भी नहीं आता था, हर तरफ से जो है टीचर्स की दुश्वारी पेश आई SLC का रिजल्ट देने के लिए। फिर भी हमने हिम्मत नहीं हारी, फिर भी इंग्लिश टीचर, कन्नड़ टीचर, हिंदी जो हमारे बच्चे आए थे, हिंदी के अंदर उनको अली भी नहीं मालूम था, तो आगे नहीं आता था बच्चों को हिंदी का, क्योंकि हमारे उर्दू मीडियम के अंदर हिंदी कोई सब्जेक्ट नहीं है, यह हमारे बच्चों के लिए हिंदी नया सब्जेक्ट है। वो नए सब्जेक्ट को क्रिएट करने के लिए मेहनत जो की है वो तीन साल की मेहनत जो है SLC का रिजल्ट जो है 100% लिया गया है। हुसैन के टीचर जिन्होंने क्या है 100% रिजल्ट दिया हिंदी। तुम्बी हरियुत्तिरुव दूधसागर फॉल्स, ಜೂನ್ ಜುಲೈ ಬಂತೆಂದರೆ ಸಾಕು ಮಳೆ ರಾಯ ಭೂಮಿಗೆ ಬಂದು ತನ್ನ ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತಾನೆ. ಇತ್ತೀಚಿನ ದಿನಗಳಲ್ಲಿ ಮಳೆಯ ಅಬ್ಬರ ತುಂಬಾ ಇದೆ. ಮಳೆಯಿಂದ ಕೆಲವೊಂದು ಕಡೆ ಪ್ರವಾಹ ಪರಿಸ್ಥಿತಿ ಎದುರಾದದ್ದು ಇದೆ. ಇಂತಹ ಮಳೆಯಲ್ಲಿ ಮನಸೆಳೆಯುವ ದೃಶ್ಯಗಳು ಮನಸ್ಸಿಗೆ ಸಂತೋಷ ನೀಡುತ್ತವೆ. ಅದಾವುದೆಂದರೆ ರಾಜ್ಯದ ಫಾಲ್ಸ್ಗಳು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿವೆ. ಅದರಲ್ಲಿ ತುಂಬಾ ಸುಂದರವಾಗಿ ಕಾಣುವ ಫಾಲ್ಸ್ ರಾಮನಗರದ ಸಮೀಪ ಇರುವ ದೂಧಸಾಗರ್ ಫಾಲ್ಸ್. ಯಾವ ರೀತಿಯಿಂದ ದೂಧಸಾಗರ್ ಫಾಲ್ಸ್ ತುಂಬಿ ಹರಿಯುತ್ತಿದೆ ಎಂದು ಈ ದೃಶ್ಯ ನೋಡಿ ಆನಂದಿಸಿ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ 9986177332. ನಾನು ನಿಮ್ಮ ಪ್ರತಿನಿಧಿ ಸಾಧನಾ ಪಿಕಳೆ, ಜೊತೆ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮ್ಯಾನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.